ಉತ್ತರ ಪ್ರಭಾ ವಾಹಿನಿ ವೀಕ್ಷಕರಿಗೆ ನಮಸ್ಕಾರ. ಆತ್ಮೀಯರೇ, ಕಳೆದ ವಾರ ಇಡೀ ನಾಡನ್ನ ಆತಂಕಕ್ಕೆ ಈಡು ಮಾಡಿದ ಒಂದು ಘಟನೆ ನಡೆದಿದೆ. ವಿಚಾರವಾದಿಯೊಬ್ಬರು ಭಾರತದ ಸಂಪ್ರದಾಯವಾದಿ ಗ್ರಂಥಕ್ಕೆ ಅವಮಾನ ಮಾಡಿದರು ಅನ್ನೋ ಕಾರಣಕ್ಕಾಗಿ ಅದೇ ವಿಷಯಕ್ಕೆ ಒಂದು ನ್ಯಾಯಾಂಗ ಕಟ್ಟಲೆಯನ್ನು ಹಾಕಿದ ಒಬ್ಬ ಮಹಿಳೆಯರು ನ್ಯಾಯಾಂಗ ತನಿಖೆಗಾಗಿ ಮತ್ತು ಅದಕ್ಕೆ ವಿಚಾರಣೆಗೆ ಸಂಬಂಧಿಸಿದಂತೆ ಕೋರ್ಟ್ಗೆ ಆಗಮಿಸಿದ್ದಂಥ ಹಿರಿಯ ಚಿಂತಕರಾದ ಪ್ರೊಫೆಸರ್ ಭಗವಾನ್ ಅವರ ಮುಖಕ್ಕೆ ಮಸಿಯನ್ನು ಬಳಿದಿದ್ದಾರೆ. ಬಹುಶಃ ಆಕ್ರೋಶದ ಹಂತ ಇದು ಇರಬಹುದು. ತಾವು ಬಲವಾಗಿ ನಂಬಿರುವಂತಹ ಒಬ್ಬ ದೇವರಿಗೆ ವಿಚಾರವಾದಿ ಭಗವಾನ್ ಅವರು ಅವಮಾನ ಮಾಡಿರೋದು ಎಷ್ಟರ ಮಟ್ಟಿಗೆ ಸರಿ ತಪ್ಪು ಅನ್ನೋದನ್ನು ನ್ಯಾಯಾಂಗ ನಿರ್ಣಯ ಮಾಡ್ತದೆ. ನಮ್ಮ ದೇಶದ ಗ್ರಂಥಗಳಾದ ರಾಮಾಯಣ, ಮಹಾಭಾರತ ಇವುಗಳ ಪಾತ್ರಗಳ ಬಗ್ಗೆ ನಮಗೆ ಪೂಜನೀಯವಾದ ಭಾವನೆ ಇದೆ, ಗೌರವ ಇದೆ, ಆ ಮಾತು ಬೇರೆ. ಆದರೆ ಇನ್ನೊಂದು ಅರ್ಥದಲ್ಲಿ ಸಾಹಿತ್ಯ ವಿದ್ಯಾರ್ಥಿಯಾಗಿರುವಂಥ ಭಗವಾನ್ ಅವರು ಈ ಪಾತ್ರಗಳನ್ನು, ಮಹಾಭಾರತ ರಾಮಾಯಣದ ಪಾತ್ರಗಳನ್ನು ಮಹಾಕಾವ್ಯದ ಪಾತ್ರಗಳಂತೂ ಮಾತ್ರ ಪರಿಗಣಿಸಿದ್ದಾರೆ. ಮತ್ತು ಮೂಲ ರಾಮಾಯಣದ ಆಧಾರದ ಮೇಲೆ ಈ ಪಾತ್ರಗಳಿಗೆ ಇರಬಹುದಾದ ಸತ್ಯಾಸತ್ಯತೆ ಮತ್ತು ವಿಮರ್ಶಾತ್ಮಕ ಕಾವ್ಯಾತ್ಮಕ ಅಭಿವ್ಯಕ್ತಿಯನ್ನು ಭಗವಾನ್ ಅವರು ನೀಡಿದ್ದಾರೆ. ಅದು ಅವ್ರ ವೈಯಕ್ತಿಕ ಅಭಿಪ್ರಾಯ. ಹೇಳೋದು ಕಠಿಣವಾಗಿ ಇರ್ಬೋದು ಅಥವಾ ಕಹಿಯಾಗಿ ಇರ್ಬೋದು, ಯಾರು ಆ ದೇವರುಗಳಲ್ಲಿ ನಂಬಿಕೆಯನ್ನು ಇಟ್ಕೊಂಡಿರ್ತಾರೆ ಅವರಿಗಿದು ಬಹುಶಃ ನೋವನ್ನು ಉಂಟು ಮಾಡಿರುವ ಸಂಗತಿ ಇದೆ ಅನ್ನೋದನ್ನು ಅಲ್ಲಗಳೆಯಲಿಕ್ಕಾಗೋದಿಲ್ಲ. ಆದರೆ ನಮಗೆ ಯಾವುದಾದ್ರೂ ವ್ಯಕ್ತಿಗಳು ಈ ದೇಶದ ಅಭಿವ್ಯಕ್ತಿ ಸ್ವಾತಂತ್ರ್ಯದ ಸಂದರ್ಭದಲ್ಲಿ ಸಂವಿಧಾನ ನಮಗೆ ಕೊಟ್ಟಿರುವಂಥ ಇಷ್ಟು ಶಕ್ತಿಯನ್ನು ದುರ್ಬಳಕೆ ಮಾಡ್ಕೊಳ್ತಾರೆ ಅಂತ ಅನ್ನಿಸಿದಾಗ ನಾವು ಅದನ್ನು ಕಾನೂನು ಮೂಲಕವಾಗಿ ಪ್ರಶ್ನೆ ಮಾಡ್ಬೋದು. ಹೀಗೆ ಒಂದು ಧರ್ಮದ ವಕ್ತಾರರಂತೆ ಮಾತಾಡುವಂತಹ ಈ ಮಹಿಳೆ ಕೋರ್ಟ್ನ ಆವರಣದಲ್ಲೇ ಅತ್ಯಂತ ವಯೋಮಾನವಾಗಿರುವಂಥ ಹಿರಿಯರಾಗಿರುವಂಥ ಭಗವಾನ್ ಅವರಿಗೆ ಮುಖಕ್ಕೆ ಮಸಿ ಬಳಿಯೋದಿದೆಯಲ್ಲ, ಅದು ಅಭಿನಂದನೀಯವಾಗಲಿ ಅಥವಾ ಸ್ವಾಗತಿಸುವ ಕ್ರಮ ಅಲ್ಲ. ಯಾಕೆ ಅದು ಅಭಿನಂದನೀಯ ಅಥವಾ ಸ್ವಾಗತಿಸುವ ಕ್ರಮ ಅಲ್ಲ ಅಂದರೆ ಅವ್ರು ಏನು ತಿಳ್ಕೊಂಡಿದ್ದಾರೆ ಮಸಿ ಬಳಿದವರು? ಇದರಿಂದ ನಾನು ಬಹಳ ಬಹುಸಂಖ್ಯಾತರಿಂದ ಅಭಿನಂದಿಸಲ್ಪಡ್ತೇನೆ, ನನ್ನ ಈ ನಿರ್ಧಾರವನ್ನು ಜನ ಸ್ವಾಗತ ಮಾಡ್ತಾರೆ, ಮಾಡಬಹುದು. ಯಾವತ್ತು ಮಾಸ್ ಹ್ಯಾಸ್ ಹೆಡ್ ಬಟ್ ನೋ ಬ್ರೇನ್ ಅನ್ನುವಂಥ ಒಂದು ಮಾತಿದೆ. ಭಾಳಷ್ಟು ಜನ ಇಷ್ಟಪಡ್ತಾರೆ, ಭಾಳಷ್ಟು ಜನ ಹೊಗಳ್ತಾರೆ ಅನ್ನೋ ಕಾರಣಕ್ಕೆ ನಾವು ಕಾನೂನನ್ನು ಕೈಗೆ ತಗೊಳ್ಳುವಂಥ ಕೆಲಸವನ್ನು ಮಾಡಬಾರ್ದು. ಅಂಥ ಒಂದು ಅಹಿತಕರವಾಗಿರುವಂಥ ಬೇಸರವಾಗಿರುವಂಥ ಘಟನೆ ಇದು. ಈಗ ಅವರು ಕಾನೂನು ಮೂಲಕವಾಗಿಯೇ ದಾವೆ ಹೂಡಿದ್ರು, ಅದರ ಚರ್ಚೆಗಂತೆ ಪ್ರೊಫೆಸರ್ ಭಗವಾನ್ ಅವರು ಕೋರ್ಟ್ ಆವರಣಕ್ಕೆ ಬಂದಿದ್ದರು. ನ್ಯಾಯಾಂಗ ಏನು ತೀರ್ಪನ್ನು ಕೊಡ್ತಿತ್ತು? ಕೊಡ್ತಿತ್ತು. ಅಲ್ಲಿ ತಪ್ಪಿತಸ್ಥರಾದರೆ ಕಾನೂನು ದೃಷ್ಟಿಯಲ್ಲಿ ಭಗವಾನ್ ಅವರಿಗೆ ಶಿಕ್ಷೆ ಆದರೂ ಏನು ಅದನ್ನು ಸ್ವಾಗತಿಸಬೇಕು, ನಿರಾಕರಿಸಬೇಕು, ಆ ಮಾತು ಬೇರೆ. ಆದರೆ ಅಭಿವ್ಯಕ್ತಿ ಸ್ವಾತಂತ್ರ್ಯವನ್ನು ಹತ್ತಿಕ್ಕೋ ವಿಧಾನ ಇದೆಯಲ್ಲ, ದೈಹಿಕ ಹಲ್ಲೆ ಮಾಡೋದು, ಮಸಿ ಬಳಿಯೋದು, ಮತ್ತು ಅನಾಗರಿಕವಾಗಿರುವಂಥ ಹೇಳಿಕೆಗಳನ್ನು ಕೊಡೋದು, ಹಿಂಸಾತ್ಮಕವಾದ ಮಾತುಗಳನ್ನು ಆಡೋದು ಅಷ್ಟೊಂದು ಆರೋಗ್ಯಕರ ಲಕ್ಷಣವಲ್ಲ. ಕನ್ನಡಿಗರು, ಕನ್ನಡದ ಮನಸ್ಸು, ಕನ್ನಡಿಗರಿಗೆ ಒಂದು ಘನತೆ ಇದೆ. ಇಡೀ ದೇಶದಲ್ಲಿ ಬಹಳ ಸಹನೆಯಿಂದ ನಡೆದುಕೊಳ್ಳುವಂಥ ಒಂದು ಸೌಹಾರ್ದ ಭಾವನೆಗೆ ಕನ್ನಡಿಗರು ಹೆಸರುವಾಸಿಯಾಗಿದ್ದಾರೆ. ಇಂಥ ಸಂದರ್ಭದಲ್ಲಿ ಮಹಿಳೆ ತಮ್ಮ ಮಿತಿಯನ್ನು ದಾಟಿ ಈಗ ಅದು ಮುಂದೆ ಕಾನೂನಾತ್ಮಕ ಹೋರಾಟ ನಡೆದಿದೆ. ಭಗವಾನರ ಹೇಳಿಕೆ ಹೇಳುವ ವಿಧಾನ ಇವರಿಗೆ ತಪ್ಪನಿಸಿರ್ಬೋದು. ಯಾರಾದರೂ ಹೇಳುವ ಹೇಳಿಕೆಗಳು ನಮಗೆ ತಪ್ಪನಿಸಿದರೆ ದೈಹಿಕ ಹಲ್ಲೆ ಮತ್ತು ಈ ಥರ ಅವಮಾನ ಮಾಡೋದು ಪರಿಹಾರ ಅಲ್ಲ. ಯಾವುದೇ ಸಮಸ್ಯೆಗಳಿಗೆ ನಾವು ಕಾನೂನಾತ್ಮಕವಾಗಿ ಬೇಡದೆ ಹೋದರೂ ಕೂಡ ಸಮಾನವಾಗಿ ಮನಸ್ಕರು ಕುಳಿತುಕೊಂಡು ಚರ್ಚೆ ಮಾಡಬಹುದು, ಅದರ ಬಗ್ಗೆ ಒಂದು ಡಿಬೇಟನ್ನು ಏರ್ಪಡಿಸ್ಬೋದು. ಈ ರೀತಿ ಯಾವುದೋ ಒಬ್ಬ ವ್ಯಕ್ತಿಯನ್ನು ದೈಹಿಕ ಹಲ್ಲೆ ಮಾಡಿ ಅಭಿವ್ಯಕ್ತಿ ಸ್ವಾತಂತ್ರ್ಯವನ್ನು ಹತ್ತಿಕ್ತೀವಿ ಅನ್ನೋದು ಅಷ್ಟೊಂದು ಸರಿಯಾದ ಕ್ರಮ ಅಲ್ಲ. ಈ ಘಟನೆ, ಸದರಿ ಘಟನೆ ಅತ್ಯಂತ ಕರ್ನಾಟಕಕ್ಕೆ ಒಂಥರ ಅವಮಾನವನ್ನು ಉಂಟು ಮಾಡಿದೆ. ಅವರೇನೋ ಈಗ ನನಗೆ ಭಾಳ ನೋವಾಯಿತು, ಹಿಂಸೆ ಆಯಿತು, ಆಕ್ರೋಶ ಆಯಿತು, ರಾಮನ ಪಾತ್ರದ ಬಗ್ಗೆ ಭಗವಾನ್ ಅವರು ಭಾಳ ಹಗುರವಾಗಿ ಮಾತಾಡ್ತಿದ್ರು ಅಂತೆಲ್ಲ ಹೇಳಿದ್ದಾರೆ. ರಾಮನ ಪಾತ್ರದ ಬಗ್ಗೆ ಹಗುರವಾಗಿ ಮಾತಾಡಿದರೋ ಅಥವಾ ಇವರು ನಂಬಿರುವ ದೈವೀ ಪುರುಷ ರಾಮನ ಬಗ್ಗೆ ಭಗವಾನ್ ಅವರು ಹಗುರವಾಗಿ ಮಾತಾಡಿದ್ದಾರೆ ಅನ್ನೋದನ್ನು ಅರ್ಥ ಮಾಡ್ಕೋಬೇಕು. ಈ ಮಹಾಕಾವ್ಯದ ಪಾತ್ರಗಳು ಕೆಲವೊಬ್ಬರಿಗೆ ಪಾತ್ರಗಳು, ಸಾಹಿತ್ಯದ ವಿದ್ಯಾರ್ಥಿಗಳಿಗೆ ಇವು ಪಾತ್ರಗಳು. ಆದರೆ ಕೆಲವು ನಂಬಿಕೆಗಳು ಅಂದರೆ ಇವರನ್ನು ದೇವರಂತೂ ಆರಾಧಿಸುವಂಥ ಕೃಷ್ಣನನ್ನು, ರಾಮನನ್ನು ದೇವರಂತ ಆರಾಧಿಸುವವರಿಗೆ ಇದು ನೋವಾಗೋದು ಸಹಜ. ಭಗವಾನ್ ಅವರು ಕೂಡ ಬಹುಸಂಖ್ಯಾತರಿಗೆ ನೋವನ್ನು ಆಗ್ತದೆ ಅಂತ ಸಂದರ್ಭದಲ್ಲಿ ಹೇಳುವ ವಿಧಾನವನ್ನು ಬದಲಿಸಿ ಸತ್ಯವನ್ನು ಹೇಳಬಹುದಾಗಿತ್ತು. ಆದರೆ ಭಗವಾನ್ ಅವರ ಕಠೋರ ಸತ್ಯವನ್ನು ಅನೇಕರಿಗೆ ಸಹಿಸಿಕೊಳ್ಳೋಕ್ಕಾಗ್ತಾ ಇಲ್ಲ ಅಂಶ ನಿಜವಾಗಿದ್ದರೂ ಕೂಡ ಅದನ್ನು ಸಂವಿಧಾನಾತ್ಮಕ ಚರ್ಚೆಯ ಮೂಲಕ ಪರಿಹರಿಸಿಕೊಳ್ಬೇಕಾಗಿತ್ತು, ಒಂದು ನಾಂದಿ ಹಾಡಬೇಕಾಗಿತ್ತು. ಈಗ ಅವರನ್ನು ಅವಮಾನಗೊಳಿಸಿದ್ದಾರೆ,
ಅಲ್ಲಿ ಕೋರ್ಟ್ ಆವರಣದಲ್ಲಿ ವಕೀಲರು ಪರ ಮತ್ತು ವಿರೋಧದ ಹೇಳಿಕೆಗಳನ್ನು ನೀಡಿದ್ದಾರೆ. ಈ ರೀತಿ ಕಾನೂನು ವ್ಯಾಪ್ತಿಯನ್ನು ಮೀರಿ ಕೈಗೊಳ್ಳುವಂಥ ಚಟುವಟಿಕೆಗಳಿಗೆ ಖಂಡಿತವಾಗಿ ಕೇಂದ್ರ ಸರ್ಕಾರ ರಾಜ್ಯ ಸರ್ಕಾರ ಅವಕಾಶವನ್ನು ಮಾಡಿಕೊಡಬಾರದು. ಯಾಕಂದರೆ ಜನ ಅಭಿವ್ಯಕ್ತಿ ಸ್ವಾತಂತ್ರ್ಯಕ್ಕಿರುವ ಶಕ್ತಿಯನ್ನು ಸತ್ಯದ ಪ್ರತಿಪಾದನೆಯ ಧ್ವನಿಯನ್ನು ಹುಟ್ಟು ಅಡಗಿಸುವ ಒಂದು ಪ್ರಕ್ರಿಯೆ ಇದಾಗ್ತದೆ. ಈ ಕುರಿತು ಒಂದು ಆರೋಗ್ಯಕರ ಚರ್ಚೆಯಾಗಲಿ. ಈಗ ಭಗವಾನ್ ಅವರ ಪರವಾಗಿ ನಿಲ್ಲುವಂಥ ಧ್ವನಿಗಳು ಕೂಡ ಮಹಿಳೆಯ ವೈಯಕ್ತಿಕ ನಿಂದನೆಗೆ ಮುಂದಾಗದೆ ಆರೋಗ್ಯಪೂರ್ಣ ಚರ್ಚೆಯ ಮೂಲಕವಾಗಿ ಕಾನೂನಾತ್ಮಕ ಹೋರಾಟವಾದ ಮೂಲಕವಾಗಿ ಈ ಸಮಸ್ಯೆಗೆ ಒಂದು ಇತ್ಯರ್ಥಗೊಳಿಸುವುದರ ಜೊತೆಗೆ ಈ ರೀತಿ ಘಟನೆಗಳು ಮರುಕಳಿಸದಂತೆ ನೋಡುವಂತಹ ಜವಾಬ್ದಾರಿ ನಾಗರಿಕ ಸಮಾಜದ ಪ್ರತಿಯೊಬ್ಬರ ಹಕ್ಕು ಮತ್ತು ಕರ್ತವ್ಯ ಅಂತ ಭಾವಿಸುತ್ತೇನೆ. ಉತ್ತರ ಪ್ರಭಾದ ಎಲ್ಲ ಸುದ್ದಿಗಳ ಅಪ್ಡೇಟ್ ಆಗಿ ದಯವಿಟ್ಟು ನಮ್ಮ ಚಾನೆಲ್ ಅನ್ನು ಲೈಕ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ ಮತ್ತು ಬೆಲ್ ಐಕಾನ್ ಅನ್ನು ಒತ್ತಿ.